ಗಾಳಿಪಟ ಅಂದ್ರೆ ಅದೊಂದು ಎಮೋಷನ್ ಅಂತ ಖಂಡಿತವಾಗಿ ಗಾಳಿಪಟ ಅಂದ್ರೆ ಅದೊಂದು ಎಮೋಷನ್ ಈ ಈ ಟೈಮ್ ಅಲ್ಲಿ ಹೇಳಬೇಕು ಅಂದ್ರೆ ಭಟ್ರು ಯೋಗರಾಜ್ ಸರ್ ಏನು ಕತೆ ಹೇಳಿದ್ರು ನನಗೆ ಕತೆ ಕೇಳಿದ ತಕ್ಷಣ ಹೇಳಿದ್ರೆ ಸರ್ ಏನು ಸರ್ ನಿಮ್ಗೆ ಹುಚ್ಚಿ ತಿಳಿದಿದೆ ಇಷ್ಟು ಎಲ್ಲ ಮಾಡಿಬಿಡಿದ್ರೆ ಅಲ್ಲೆಲ್ಲ ಹೋಗುತ್ತೆ ಕತೆ ಇಲ್ಲೆಲ್ಲ ಬರುತ್ತೆ ಸ್ಕ್ರೀನ್ ಪ್ಲೇ ಹೀಗೆ ಮಾಡಿದ್ರ ಹ್ಯಾಕ್ ಸರ್ ಇದು ನಾನ್ ಸ್ಕ್ರೀನ್ ತರ್ತೀರಾ ಅಂತ ಅದೇನು ಹೇಳಬೇಕಾಗಿಲ್ಲ ಬಿಡಿ ಸರ್ ಸೊ ಅದಾದ್ಮೇಲೆ ನಮ್ಮದು ಫಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ ನಡೀತಾ ಇತ್ತು ಕುದುರೆಮುಖದಲ್ಲಿ ಅಂದರೆ ಸುಮಾರು ವರ್ಷ ಆದಮೇಲೆ ನಾವು ಕುದುರೆಮುಖದಲ್ಲಿ ಶೂಟಿಂಗ್ ಮಾಡಿತ್ತು ಅಲ್ಲಿ ಪರ್ಮಿಷನ್ಸ್ ಇರಲಿಲ್ಲ ಸೊ ಅಲ್ಲಿ ಪರ್ಮಿಷನ್ ತೊಗೊಂಡು ಕುದುರೆಮುಖದಲ್ಲಿ ಒಂದು ಕಾಲೇಜ್ ಸೆಟ್ಟನ್ನು ಹಾಕಿ ಅಷ್ಟು ದೊಡ್ಡ ಸೆಟ್ಟನ್ನು ಹಾಕಿ ಅಷ್ಟು ನಾವು 300 ಜನ ಇದ್ವಿ ಜೂನಿಯರ್ಸ್ ಎಲ್ಲ ಸೇರಿ ಒಂದು 400-500 ಜನ ಇದ್ವಿ ಕುದುರೆಮುಖದಲ್ಲಿ ಅಷ್ಟು ಜನ ಇದ್ವಿ ಸೊ ಅಲ್ಲಿ ಆ ಸ್ಕೆಡ್ಯೂಲ್ ಆದಮೇಲೆ ಅನಂತ್ ಸರ್ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ಎವ್ರಿ ಸಿ ನಂದು ಅವ್ರದ್ದಿದ್ರೆ ನಾನು ಅವ್ರನ್ನ ನೋಡ್ತಾನೆ ಇರ್ತೀನಿ ಇವರು ಇದನ್ನ ನಾನೊಂದು ಅಂದ್ಕೋತೀನಿ ನಾನು ಅನಂತ್ ಸರ್ ಆದರೆ ಹ್ಯಾಕ್ ಮಾಡ್ಬೋದು ಇದನ್ನು ನಾನು ಆ ಕ್ಯಾರೆಕ್ಟರ್ ಆದೆ ಅಂತ ಸೊ ಆನಂದ್ ಸರ್ ಮಾಡ್ಬೇಕಾಗಿರೋಂಥದ್ದು ನಾನಿನ್ನು ಝೀರೋಲಿ ಇದ್ದೀನಲ್ಲಪ್ಪ ಅವ್ರು ಸರ್ ಸೆಂಚುರಿ ಹೊಡಿತಾ ಇದ್ದಾರೆ ಸರ್ ಅಂತ ಈ ಒಂದು ಚಿಕ್ಕ ಚಿಕ್ಕ ಪಾಸ್ ಆಗಿರ್ಬೋದು ಆ ಪಾಸ್ ಮಧ್ಯೆ ಎಕ್ಸ್ಪ್ರೆಷನ್ ಆಗಿರ್ಬೋದು ಸೊ ಆನಂದ್ ಸರ್ ಜೊತೆ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಕ್ಯಾರವನ್ ಹೋದರು ವಾಪಸ್ ಬಂದರು ಗಣೇಶ್ ಈ ಸೀನ್ ಹೀಗೆ ಹೀಗೆ ಅಂತ ಹೇಳ್ತಾ ಇದ್ರು ನಾನು ಅಂದ್ಕೊಂಡೆ ನನ್ನ ಹತ್ರ ಮಾತ್ರ ಸ್ಕ್ರಿಪ್ಟ್ ಇದೆ ನನ್ನ ಹತ್ರ ಮೇಲಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ ಬಟ್ ಅನಂತ್ ಸರ್ ಈಚೆಗೆ ಎವ್ರಿ ಸೀನ್ ಹೇಳ್ತಾ ಹೇಳಿದ್ರು ಗಣೇಶ ಸಂಜೆ ನೀನು ಬಾ ಮಾತಾಡೋಣ ಅಂತ ಸೊ ಅಲ್ಲಿ ಸಂಜೆ ಸಿಕ್ಕಿದಾಗ ಅವ್ರು ಈಚೆಗೆ ಎವ್ರಿ ಸೀನ್ ಎಕ್ಸ್ಪ್ಲೈನ್ ಮಾಡು ನೋಡಿ ಇದು ಹೀಗೆ ಹೀಗಾದರೆ ಹೀಗೆ ಗ್ರಾಫ್ ಆಗ್ತದೆ ಇದಾದರೆ ಹೀಗಾಗ್ತದೆ ನಾನು ಯೋಗರಾಜ್ಗೆ ಹೇಳಿದ್ದೀನಿ ಇದು ಸ್ವಲ್ಪ ಆ ಕಡೆ ಈ ಕಡೆ ಆಗಬೇಕು ಅಂತ ಯೋಗರಾಜ್ ಸರ್ ಜೊತೆ ಅನಂತ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಆ ಡಬ್ಬಿಂಗಲ್ಲಿ ನೋಡಬೇಕಾದ್ರೆ ಎಷ್ಟು ಖುಷಿಯಾಯಿತು ಅಂದರೆ ನನಗೆ ಅಷ್ಟು ಖುಷಿಯಾಗಿ ಓಕೆ ಇದು ನಾವು ಮಾಡಿದ್ದು ಅನಿಸ್ತು ಇದು ನನ್ನ ಮನಸ್ಸಿಂದ ಹೇಳ್ತಿರೋ ಮಾತು ಆ್ಯಂಡ್ ಈ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ಡೈಲಾಗ್ ರೀಡಿಂಗ್ ಆಗ್ತಾಯಿತ್ತು ನಾನು ಭಟ್ ಸರ್ಗೆ ಹೇಳಿದೆ ಸರ್ ಇದೇನು ಸರ್ ಚಾಲೆಂಜ್ನಲ್ಲಿ ಬರೆದಿದ್ದೀರಾ ಅಂತ ಮಾಡೋ ಅದೇನು ಕಿತ್ತು ಗುಡ್ಡೆ ಆಗ್ತೀಯೋ ನೋಡ್ತೀನಿ ಈ ಸಲ ಓಕೆ ಮಾಡು ಮಾಡು ದೀನಾ ನಾನು ನೋಡೇ ಬಿಡೋಣ ಮಾಡು ಮಾಡಿ ಸರಿ ಅಲ್ಲಿ ಪರಪರ ಅಂದ್ಕೊಂಡು ತೊಗೊಂಡು ಹೋದೆ ಇನ್ನೊಂದು ಕಡೆ ಹಂದಿ ಬಾದ ಅಂದ್ಕೊಂಡು ತೊಗೊಂಡು ಹೋದೆ ಈ ಸಲ ಮಾಡು ನೋಡೋಣ ಅಂತ ಬಟ್ ಅಲ್ಟಿಮೇಟ್ ಡಬ್ಬಿಂಗ್ ಮಾಡಬೇಕಾದ್ರೆ ಅನಿಸಿದ್ದು ನಾನೇ ಗೆದ್ದೆ ಅಂತ ಯಾಕೆಂದರೆ ಒಂದು ಸೀನ್ ಮಾಡ್ತಿದ್ವಿ ತಾಯಿದು ತಂದೆದು ಸೀನ್ ಮಾಡ್ತಿದ್ವಿ ಯೂಶ್ವಲಿ ಭಟ್ರು ವೆರಿ ಆ್ಯಕ್ಟಿವ್ ಅವ್ರು ಆ ಥರ ಎಲ್ಲ ಆ್ಯಬ್ಸೆಂಟ್ ಆಗಲ್ಲ ಒಂದು ಸೀನ್ ಮಾಡ್ತಾ ಇದ್ವಿ ನಾನು ಕಟ್ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ ಅವ್ರು ಕಟ್ ಹೇಳ್ತಾನೆ ಇಲ್ಲ ಸರ್ ಸಾಕಾಯ್ತು ಕಟ್ ಹೇಳಿ ಅಂತ ಎಲ್ಲ ಸುಮ್ಮನೆ ನಿಂತಿದ್ದಾರೆ ಈ ಕಡೆ ಅಸೋಸಿಯೇಟ್ ಯೋಗಿ ನಮ್ಮ ಅಮೂಲ್ ಎಲ್ಲ ನಿಂತಿದೆ ನಾನು ಈಗ ನೋಡಿದೆ ಎಲ್ಲ ಭಟ್ರು ನೋಡ್ಕೊಂಡು ಕೂತಿದ್ದಾರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ರೀ ಭಟ್ರು ಕಣ್ಣಲ್ಲಿ ನೀರು ನೋಡಿದ್ರು ಯಾರು ನೋಡಿದ್ರು ಏನು ಅವ್ರ ಮನೆಯವ್ರು ನೋಡೋರೆಲ್ಲ ಗೊತ್ತಿಲ್ಲ ನನಗಂತೂ ಅವತ್ತು ಒಂಥರ ಸರ್ ನೀವು ಯಾಕೆ ಸರ್ ಹೇಳ್ತಾ ಇದ್ದೀರಾ ಓಹ್ ಕಟ್ ಹೇಳಿಲ್ವೇನೋ ಹಾಂ ಚೆನ್ನಾಗಿ ಮಾಡಬೇಕು ಪರವಾಗಿಲ್ಲ ಸೊ ಬಟ್ ಆ ಥರ ಒಂದು ಅದ್ಭುತವಾದ ಸೀನ್ನ ನನ್ನ ಸ್ನೇಹಿತರಾಗಿ ನನ್ನ ಹಿರಿಯರಾಗಿ ನನ್ನ ಗುರುಗಳಾಗಿ ನನಗೋಸ್ಕರ ನೀವು ಬರ್ತ್ಕೊಟ್ಟಂತಹ ಸೀನು ಥ್ಯಾಂಕ್ ಯು ವೆರಿ ಮಚ್ ಸರ್ ಆ ಸೀನು ಅದಾದ ಮೇಲೆ ಒಂದು ಫ್ರೋಜನ್ ಲೇಕಲ್ಲಿ ಕಜಾಕಿಸ್ತಾನಲ್ಲಿ ಶೂಟ್ ಮಾಡಿದ್ವಿ ನಂದು ಮತ್ತು ವೈಭವ್ ಅವರ ಸೀನು ಅಲ್ಲಿ -20-20 ಬಂದಿತ್ತು ಆ ಸೀನ್ ಎಷ್ಟು ಚೆನ್ನಾಗಿ ಬರೆದುಕೊಟ್ರು ಅಂದರೆ ನಾನು ಅವ್ರು ಕೂತ್ಕೊಂಡು ಹೇಳ್ತಾ ಇದ್ದೆ ಸರ್ ನಾನು ಇದು ಈ ಥರ ಮಾಡ್ತೀನಿ ಭಟ್ ಈ ಥರ ಹೌದಾ ಆ ಥರ ಓಕೆ ನಾನು ಅದು ಅಂತ ಆ್ಯಂಡ್ ಆ ಇಡೀ ಸೀನು ನನ್ನ ಫೇವ್ರೆಟ್ ಸೀನು ಆ ಸೀನು ಆ್ಯಂಡ್ ಅನಂತ್ ಸರ್ ಜೊತೆ ಅಪ್ಪ ಬಂದು ಬೈತಾ ಇರ್ತಾರೆ ಬೆರಕೆ ಸ್ವಲ್ಪ ನನ್ನ ಮಗ ಏನೋ ಅಂತ ಸೊ ಆ ಸೀನ್ ಸೊ ಆ ಥರ ಕಟ್ಕೊಂಡು ಹೋದ ಈಚ್ ಆ್ಯಂಡ್ ಎವ್ರಿ ಸೀನ್ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಯೋಗರಾಜ್ ಸರ್ ಥ್ಯಾಂಕ್ ಯು ಯೋಗರಾಜ್ ಸರ್ ನನಗೆ ಗಾಳಿಪಟ 2 ಅಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಯಾಕಂದರೆ ಫಸ್ಟ್ ಬೇರೆ ಯಾರಾಗಿದ್ರು ಆಮೇಲೆ ಕರೆದುಕೊಟ್ಟು